Hi friends, this is Anu. Welcome back to Art of Creation channel. Ivattu churi muri maadta idivi. Idakke on bowl tagolona iga. Bowl tagondo cut maadkondre vegetables ella hakkolona. First onion, tomato, mint leaves, matte seenga, kothumbri, carrot anna hakkolona friends ella. Idinella bowl alli hakkondo chennagi mix maadkolona iga first. Kothumbri swalpa ettitkolta idini last garnish goskara. Igella kothumbri seenga beeja ella hakkolona. ಇದೆಲ್ಲ ಹಾಕೊಂಡು ಆದಮೇಲೆ ಫ್ರೆಂಡ್ಸ್ ಈಗ ಒಂದು 2 tablespoons ಆಫ್ ಆಯಿಲ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಆಯಿಲ್ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಬಿಸಿ ಮಾಡಿಟ್ಟಿರೋ ಆಯಿಲ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆನಾ? ಹಸಿ ಎಣ್ಣೆ ಬೇಡ, ಸ್ವಲ್ಪ ಕಾದಿಟ್ಟಿರೋ ಎಣ್ಣೆ, ಕಾಸಿ ಇಟ್ಟಿರೋ ಎಣ್ಣೆ, 2 spoons ಎಣ್ಣೆ ಆದರೆ ಸಾಕು. 2 tablespoons ಆಫ್ ಆಯಿಲ್. ಇದು ಉಪ್ಪು ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಅಷ್ಟೇ ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ. ಕಡಿಮೆ ಆದರೆ ಹಾಕ್ಕೋಬೋದು, ಜಾಸ್ತಿ ಆದರೆ ಹಾಕ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊತಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಈಗ ಉಪ್ಪು ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು. ಚೆನ್ನಾಗಿ ತಿರ್ಸ್ಕೊಳ್ಳೋಣ ಈಗ ಉಪ್ಪನ್ನು. ಆಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಖಾರಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ, ಹಸಿ ಮೆಣಸಿನ್ಕಾಯಿ, ಹಂಗಾಗಿ ಖಾರಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಬೇಕಾದರೆ ಸಣ್ಣ ಕಟ್ ಮಾಡ್ಕೊಂಡು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್, ಗ್ರೀನ್ ಚಿಲ್ಲಿನ ಕೂಡ. ಈಗ ನೆಕ್ಸ್ಟ್ ನಾನು ಒಂದು ಬಟ್ಲ ತುಂಬ ಮಂಡಾಳು ತೊಗೊಂಡಿದ್ದೀನಿ. ಇದು ದಪ್ಪನ ಮಂಡಾಳು. ಓಕೆನಾ? ನಾವು ಅದನ್ನ ಹೊಸ್ಪೆಟ್ ಮಂಡಾಳು ಅಂತ ಹೇಳ್ತೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದ್ರದ್ದೆಲ್ಲ ಕಲಿಯೋಂಗೆ, ಇದ್ರ ಜೊತೆಗೆ ಮಿಕ್ಸಪ್ ಆಗಂಗೆ, ಅದೆಲ್ಲ ಮಿಕ್ಸ್ಚರೆಲ್ಲ ಮಿಕ್ಸಪ್ ಆಗಬೇಕು. ನಾವು ಫಸ್ಟಿಗೆ ಮಂಡಾಳು ಹಾಕ್ಕೊಂಡು ಮೇಲೆ ಮಿಕ್ಸ್ಚರ್ ಹಾಕಿದರೆ ಫ್ರೆಂಡ್ಸ್ ಏನಾಗ್ಬಿಡುತ್ತೆ, ಮಂಡಾಳು ಮೆತ್ತಗಾಗ್ಬಿಡುತ್ತೆ, ಟೇಸ್ಟ್ ಬರಲ್ಲ. ಹಂಗಾಗಿ ನಾವು ಫಸ್ಟ್ ಮಿಕ್ಸ್ಚರ್ ಎಲ್ಲ ಹಾಕ್ಕೋಬೇಕು. ನಾವೇನೇನು ವೆಜಿಟೇಬಲ್ಸ್ ಎಲ್ಲ ಹಾಕ್ತಾ ಇದ್ದೀವಲ್ಲ ಅವನ್ನೆಲ್ಲ ಫಸ್ಟ್ ಹಾಕ್ಕೊಂಡು ಆಮೇಲೆ ಉಪ್ಪು, ಸಾಲ್ಟ್, ಖಾರ ಎಲ್ಲ ಹಾಕ್ಕೊಂಡ ಮೇಲೇ ನಾವು ಮಂಡಾಳು ಆಮೇಲೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಮಂಡಾಳು ಮೆತ್ತಗಾದರೆ ಟೇಸ್ಟ್ ಬರಲ್ಲ ಫ್ರೆಂಡ್ಸ್, ಇದು ಚುರುಮುರಿ ಟೇಸ್ಟ್ ಬರಲ್ಲ. ಹಂಗಾಗಿ ನಾವು ಟೇಸ್ಟ್ ಬರಲ್ಲ, ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲದು ಮಿಕ್ಸ್ ಆಗಬೇಕು. ಅದ್ರ ಜೊತೆಗೆ ತಮಟೆಣ್ಣು, ಉಳ್ಳಾಗಡ್ಡೆ ಏನು ಹಾಕಿರ್ತೀವಲ್ಲ ನಾವು, ಆನಿಯನ್ ಎಲ್ಲ ಹಾಕಿರ್ತೀವಲ್ಲ ಈರುಳ್ಳಿನ, ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಇದರಲ್ಲಿ. ಈಗ ನೋಡಿ, ನೋಡ್ತಾ ಇರ್ಬೋದು ಮಿಕ್ಸ್ ಆಗಿದೆ ಈಗ ಚೆನ್ನಾಗಿ. ಈಗ ನಾವು ಇದಕ್ಕೆ ಮಿಕ್ಸ್ಚರ್ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಖಾರ ಅಂತೀವಲ್ಲ, ಇದು ಖಾರ, ಇದು ಬೂಂದಿ ಅಂತೀವಲ್ಲ ಆ ಥರದ್ದು. ಮಿಕ್ಸ್ಚರ್ ಅಂತ ಕೇಳಿದ್ರೆ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಗಿರೋದು ಸಿಕ್ಬಿಡತ್ತೆ. ಮಿಕ್ಸ್ಚರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಗಾರ್ನಿಶ್ಗೋಸ್ಕರ ಫೈನಲ್. ಇದನ್ನೆಲ್ಲ ಮತ್ತೆ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಟ್ರೈ ಮಾಡಿ ನೋಡ್ರಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರತ್ತೆ ಈ ರೆಸಿಪಿ. ಆದರೂ ಈ ಥರ ವೆರೈಟಿ ಆಗಿರಲ್ಲ, ಕೆಲವರು ಕ್ಯಾರೆಟ್ ಆ್ಯಡ್ ಮಾಡಲ್ಲ. ನಿಮ್ಮ ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಇದರಲ್ಲಿ. ನಾನು ಲೆಮನ್ ಆ್ಯಡ್ ಮಾಡಿಲ್ಲ, ಬಿಕಾಸ್ ನಾನು ಟೊಮೆಟೊ ಹಾಕಿದ್ದೀನಿ. ಈವನ್ ದೋ ನಿಮ್ಗೆ ಇನ್ನೂ ಚೆನ್ನಾಗಿ ಉಳಿಬೇಕಪ್ಪ, ಇನ್ನೂ ಚೆನ್ನಾಗಿ ಇರಬೇಕು ಅಂತಂದರೆ ನೀವು ಲೆಮನ್ ಆ್ಯಡ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ನಾ ಈಗ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಇದು ಈವ್ನಿಂಗ್ ಸ್ನ್ಯಾಕ್ಸ್, ತುಂಬ ಚೆನ್ನಾಗಿರತ್ತೆ. ಆಮೇಲೆ ನೆಕ್ಸ್ಟು ಬಾಯಿಗೆ ಒಳ್ಳೆ ರುಚಿಯನ್ನು ಕೊಡುತ್ತೆ. ಪ್ಲೀಸ್ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತಂದು. ಥ್ಯಾಂಕ್ ಯು.